ಫಿಲಾಜಿಸಿಸ್ ಇದರ ಮೂರನೇ ವರ್ಷದ ಪದಗ್ರಹಣ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನೂತನವಾಗಿ ಜೂನಿಯರ್ ಜೆಸ್ಸಿ ಘಟಕವನ್ನು ಈ ಘಟಕದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರ ಉದ್ಘಾಟನೆ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಬಹಳ ಸಂತೋಷದಿಂದ ನಾನು ಮಾಡ್ತಾ ಇದ್ದೇನೆ. ನನ್ನೆಲ್ಲರ ಪರವಾಗಿ ನಾನು ಈ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ. ಮಾಡ್ತಾ ಇದ್ದೇವೆ. ನಮ್ಮ ಕೊಕ್ಕಡ ಕಟ್ಟದಲ್ಲಿ ಬಹಳ ನನ್ನ ಆತ್ಮೀಯರಾದ ಪ್ರಶಾಂತ್ ಹಾಗೂ ಜೋಸೆಫ್ ಸರ್ ಇವರ ಮುಖಾಂತರ ಪ್ರಪ್ರಥಮವರೆಗೆ ಆ ಕೊಕ್ಕಡ ಗ್ರಾಮದಲ್ಲಿ ಮಾಡಿದ್ರು. ಈ ಒಂದು ಮಾಡುವಾಗ ಸ್ವಲ್ಪ ಹೆದರಿಕೆ ಆಗಿತ್ತು, ಯಾವ ಥರ ಜೆ ಸಿ ಎಂದು ಒಂದು ಶಬ್ದ ನನಗೆ ಗೊತ್ತಿರಲಿಲ್ಲ. ಇದಕ್ಕೆ ಹುರಿದುಂಬಿಸಿದಂತಹ ಪ್ರಶಾಂತ್ ಹಾಗೂ ಜೋಸೆಫ್ ಸರ್ಗೆ ನಾನು ಚಿರಋಣಿಯಾಗಿರುತ್ತೇನೆ. ಹಾಗೆ ಈ ಒಂದು 2023-2024 ಭಾನುವಾರದಂದು ಆದಂತಹ ಮಧ್ಯಾಹ್ನದ ಕಾರ್ಯಕ್ರಮ ಇದು ರಾತ್ರಿಯಾಗಿ ಎರಡನೇ ವರ್ಷ ಆರಂಭವಾಗಿದೆ. ಮೂರನೇ ವರ್ಷ ಫುಲ್ ಡೇ ಅಂದ್ರೆ ಬೆಳಗಿಂದ ಸಂಜೆವರೆಗೂ ಕಾರ್ಯಕ್ರಮ ಇಟ್ಟು ಮಾಡುವಂತ ಒಂದು ಶ್ರೀಧರ ಬಹುಮುಖ್ಯ ಉತ್ತಮವಾದ ಸಹಕಾರವನ್ನು ನೀಡಿದ್ರು. ಹಾಗೆ ಉಪ್ಪರಬಲಿಕೆ ಅಂಗನವಾಡಿ ಆವರಣದಲ್ಲಿ ಶ್ರಮದಾನವನ್ನು ನಡೆಸಲಾಯಿತು. ಕೊಕ್ಕಡದಲ್ಲಿ ಕೊನಲು ಬಲಕಿನ ಹಕ್ಕ ಜಗ್ಗಾಟ ಹಾಗೂ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಲಾಯಿತು. ಇದು ಒಂದು ದಕ್ಷಿಣ ಕನ್ನಡದಲ್ಲಿ ಅಲ್ಲದೆ ಇಡೀ ನಮ್ಮ ರಾಜ್ಯ ಮಟ್ಟದಲ್ಲಿ ಉತ್ತಮವಾದ ರೆಸ್ಪಾನ್ಸ್ ಅನ್ನು ನೀಡಿತ್ತು. ಹಾಗೆ ಅದೊಂದು ಲಾಕ್ಡೌನ್ ಸಂದರ್ಭ, ಆದರೂ ಕೆಲವಾರು ತಕರಾರನ್ನು ಕೈ ಹಿಡಿದು ಅದನ್ನು ಮೆಟ್ಟಿ ನಿಂತು ಜೆ ಸಿಐಯ ಸಪೋರ್ಟಿನಿಂದ ಉತ್ತಮವಾದ ಶಾಲೆಯ ಒಂದು ಎಸ್ಡಿಎಂಸಿ ಅಧ್ಯಕ್ಷರಾಗಿರ್ಬೋದು, ಸ್ಕೂಲ್ ಟೀಚರ್ ಆಗಿರ್ಬೋದು, ಯಾವುದೇ ತೊಂದರೆ ಇಲ್ಲದೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟರು. ಇಂಥ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಯಿತು. 11/9/2021 ಶನಿವಾರ ಸ್ವಉದ್ಯೋಗ ಮಾಹಿತಿ ಕಾರ್ಯಕ್ರಮವನ್ನು ಆನ್ಲೈನ್ ಮೂಲಕ ನಡೆಸಲಾಯಿತು. ಹಾಗೆ 12/9/2021 ರವಿವಾರ ಕೊಕ್ಕಡ ಗ್ರಾಮದ ಕೆಂಪಕೋಟೆಯಲ್ಲಿರುವ ಸುಮಂಗಲ ನರ್ಸರಿಯಲ್ಲಿ ನರ್ಸರಿ ಮಾಹಿತಿಯನ್ನು ಶಿಬಿರವನ್ನು ಜೆ ಸಿ ಕೆ ಯು ಕರ್ಕೇರಯುವಿಂದ ನಡೆಸಲಾಯಿತು. ಹಾಗೆ 13/9/2021 ಸರಕಾರಿ ಹಿರಿಯ ಪ್ರಾಥಮಿಕ ಸೌತರ್ಕದಲ್ಲಿ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. 14/9/2021 ಕೌತಾಡಿ ಗ್ರಾಮದ ಸಂತ ಜನರ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. 15/9/2021 ಬುಧವಾರ ಮರಿಯಕೃಪ ಕಾಂಪ್ಲೆಕ್ಸ್ನಲ್ಲಿ ಸಪ್ತಾಹದ ಸಮಾರೋಪ ಸಮಾರಂಭ ನಡೆಸಲಾಯಿತು. ನೀಡಬೇಕು, ನಾವು ಅವರೊಟ್ಟಿಗೆ ಇರುತ್ತೇವೆ ಅಂತ ಹೇಳುತ್ತಾ ಈ ಒಂದು ವರ್ಷದ ವರದಿಯನ್ನು ಮುಗಿಸ್ತಾ ಇದ್ದೇನೆ. ನೂತನ ಅಧ್ಯಕ್ಷರಾದಂಥ ಶ್ರೀಧರ್ ಅವರ ಪರಿಚಯವನ್ನು ಪ್ರಶಂಸಿಯಾಗಿ ಇವರು ಮಾಡಬೇಕಾಗಿ ವಿನಂತಿ. ಶ್ರೀಧರ್ ರಾವ್ ಇವರ ಪರಿಚಯವನ್ನು ಸಭೆ ಮುಂದಿಡಲು ಸಂತೋಷ ಪಡುತ್ತಿದ್ದೇನೆ. ಕೆ ಶಿವರಾಮ್ ರಾವ್ ಮತ್ತು ಶ್ರೀಮತಿ ಕಮಲಮ್ಮ ದಂಪತಿಗಳ ಪುತ್ರರಾದಂಥ ಇವರು 31/3/1968 ಇವರ ಜನನ. ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲಾ ತಡಕದಲ್ಲಿ, ತದನಂತರ ಸರಕಾರಿ ಪ್ರಾಥಮಿಕ ಶಾಲೆ ಕುಂಟಾಲ್ ಬಳಿಕೆ, ಹೈಸ್ಕೂಲ್ ವಿಭಾಗವನ್ನು ಸರಕಾರಿ ಪ್ರೌಢಶಾಲೆಗೆ ಹೈಸ್ಕೂಲ್ನಲ್ಲಿ ಮುಗಿಸಿ, ತದನಂತರ ಪ್ರಥಮ ಪಿಯುಸಿ ಹಾಗೂ ಪದವಿ ಶಿಕ್ಷಣದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪದವಿಯನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆಯಲ್ಲಿ ಪಡೆದಿರುತ್ತಾರೆ. ಇವರು ನೀಡ್ಲೇ ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿಯೂ ಆಯ್ಕೆಯಾಗಿರುತ್ತಾರೆ. ಸತತ 3 ಬಾರಿ ನೀಡ್ಲೇ ಗ್ರಾಮ ಪಂಚಾಯತಿನ ಸದಸ್ಯರಾಗಿಯೂ ಆಯ್ಕೆಯಾಗಿರುತ್ತಾರೆ.
ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆ ತಡಕ ಮತ್ತು ಸರಕಾರಿ ಪ್ರೌಢಶಾಲೆ ಹರಸಿಮಕ್ಕಿ ಇಲ್ಲಿಯ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕೂಡ ಆಗಿರುತ್ತಾರೆ. ಬೆಳ್ತಂಗಡಿ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಇದರಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿಯೂ ಆಯ್ಕೆಯಾಗಿರುತ್ತಾರೆ. ಶಿಕ್ಷಣ ಸಂಪನ್ಮೂಲ ಕೇಂದ್ರ ದಕ್ಷಿಣ ಕನ್ನಡ ಇದರ ಅಧ್ಯಕ್ಷರಾಗಿ ಒಂದು ಬಾರಿ ಆಯ್ಕೆಯಾಗಿರುತ್ತಾರೆ. ದೇವಸ್ಥಾನ ಇದರ ಮುಕ್ತೇಶ್ವರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಇವರನ್ನು ಈ ಸಭೆಗೆ ಪರಿಚಯಿಸಲು ತುಂಬ ಹೃದಯದ ಸಂತೋಷವನ್ನು ಪಡೆದಿದ್ದೇನೆ. ನಾನು ಜೆಸಿಐ ಕೊಕ್ಕಡ ಕಪಿಲ ನಾನು ಕೆ ಶ್ರೀಧರ್ ರಾವ್ ಅವರ ನಾನು ಜೆಸಿಐ ಕೊಕ್ಕಡ ಕಪಿಲ ಇದರ 2022 ಬೂತ್ ಘಟಕದ ಅಧ್ಯಕ್ಷನಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನ ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣವಚನ ಸ್ವೀಕರಿಸುತ್ತೇನೆ. ನಾನು ಕೆ ಶ್ರೀಧರ್ ರಾವ್ ಅವರ ನಾನು ಈ ಸಭೆಯನ್ನು ಸುಸ್ಥಿತಿಗೆ ತರುತ್ತಾ ಇದ್ದೇನೆ. ಆತ್ಮೀಯರೇ, ವೇದಿಕೆಯಲ್ಲಿರುವ ಜೆಸಿ ಬಂಧುಗಳೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಜೆಸಿ ಸಹೋದರ ಸಹೋದರಿಯರೇ, ಈಗಾಗಲೇ ನಾವು 2022 ಜೆಸಿ ಘಟಕದ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಹಲವು ಬಾರು ಯೋಜನೆಗಳನ್ನು ರೂಪಿಸುವುದಕ್ಕಾಗಿ ಹಲವರ ಜೊತೆ ಚರ್ಚೆ ಮಾಡಿ ಒಂದು ಅಂತಿಮ ಹಂತಕ್ಕೆ ಬಂದಿರುತ್ತೇವೆ. ಆ ಪ್ರಕಾರ ನಾವು ಈ ಜೆಸಿ ಘಟಕದ ವತಿಯಿಂದ ಜನರಿಗೆ, ರೈತರಿಗೆ ಕೃಷಿ ಮಾಹಿತಿ ಶಿಬಿರ, ಮಳೆ ಕೊಯ್ಲು ಅಭಿಯಾನ, ಸಾಧಾರಣ ಹೆಚ್ಚಿನ ಶಾಲೆಗಳಲ್ಲಿ ಮಕ್ಕಳ ಜಾಗೃತಿ ಶಿಬಿರಗಳು, ಕ್ರೀಡಾಕೂಟಗಳು, ಅಂಗನವಾಡಿ ಮಕ್ಕಳಿಗೆ ಆರೋಗ್ಯ ಶಿಬಿರಗಳು, ಜೆಸಿ ಸಪ್ತಾಹ ಹಾಗೂ ಜೆಸಿ ಸದಸ್ಯರಿಗೆ ಅಧ್ಯಯನ ಪ್ರವಾಸ, ಜೂನಿಯರ್ ಜೆಸಿಯವರಿಗೆ ನಾಯಕತ್ವ ತರಬೇತಿ ಶಿಬಿರ, ವಲಯ ಸಮ್ಮೇಳನ ಮತ್ತು ಇತರ ಕಾರ್ಯಕ್ರಮಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸುವುದು. ಅದೇ ರೀತಿ ಮುಂದಕ್ಕೆ 2023 ಪದಗ್ರಹಣ ಸಮಾರಂಭದಲ್ಲಿ ಈ ಕೆಳಗಿನ ಪ್ರಶಸ್ತಿಗಳನ್ನು ನೀಡುವುದಾಗಿ ಘೋಷಿಸುತ್ತೇನೆ. ಅತ್ಯುತ್ತಮ ಜೆಸಿ ಪ್ರಶಸ್ತಿ, ಉತ್ತಮ ನಿರ್ದೇಶಕ ಪ್ರಶಸ್ತಿ, ಯೋಜನಾ ನಿರ್ದೇಶಕ ಪ್ರಶಸ್ತಿ, ಉತ್ತಮ ಜೂನಿಯರ್ ಜೆಸಿ ಪ್ರಶಸ್ತಿ, ಉತ್ತಮ ಜೆಸಿ ನೀಟ್ ಪ್ರಶಸ್ತಿ, ಜೆಸಿ ಶುಲ್ಕ ಸಕಾಲದಲ್ಲಿ ಪಾವತಿಸುವವರಿಗೆ ಪುರಸ್ಕಾರ, ಅತ್ಯಧಿಕ ಹೆಚ್ಚು ಹಾಜರಾತಿ ಮಾಡಿರುವ ಜೆಸಿ ಸದಸ್ಯರಿಗೆ ಬಹುಮಾನವನ್ನು ಮುಂದಿನ ಈ 2023 ಸಮಾರಂಭದಲ್ಲಿ ನೀಡುವುದಂತ ಘೋಷಣೆ ಮಾಡುತ್ತೇನೆ. Thank you.
ಪೂರ್ವಕವಾಗಿ ಈಡೇರಿಸುತ್ತೇನೆಂದು ಮತ್ತು ಜೆಸಿ ಆದರ್ಶ ಹಾಗೂ ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಕಂಗ್ರಾಚುಲೇಷನ್ಸ್. ನೀವು ಇಂದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಸದಸ್ಯರಾಗಿದ್ದೀರಿ. ನಿಮ್ಮ ಹೆಸರಿನ ಮುಂದೆ ನೀವು ಜೆಜಿಸಿ ಅಂತ ಹೇಳುವಂತಹ ಪದವನ್ನು ಬಳಕೆ ಮಾಡಬಹುದು. ಒಂದ್ಸ ಅಗೇನ್ ಕಂಗ್ರಾಚುಲೇಷನ್ಸ್. ವೇದಿಕೆಯಲ್ಲಿರುವ ಗಣ್ಯರೇ, ನಾವು ಇವತ್ತು ಎರಡು ಜನ ಬಹಳ ಮುಖ್ಯ ಸೇವೆ ಮತ್ತು ಸಾಧನೆ ಮಾಡಿದವರನ್ನು ಗುರುತಿಸಲಿಕ್ಕೆ ಸಂತೋಷ ಪಡ್ತೇವೆ. ನಾನು ಈಗ ಮೊದಲು ನನ್ನ ಜೊತೆ ಇರುವಂಥ ಮತ್ತೊಬ್ಬ ಪುಟ್ಟ ಶ್ರವಣನ್ನು ಕರೀತೇನೆ. ಶ್ರವಣ್ ಎಲ್ಲಿದ್ದಾರೆ? ನಮ್ಮ ಬೆಳ್ತಂಗಡಿ ತಾಲೂಕಿನ ಕಳಂಜ ಗ್ರಾಮದಲ್ಲಿ ಶ್ರೀಯುತ ಸತೀಶ್ ಕುಮಾರ್ ಮತ್ತು ಗೀತಾ ದಂಪತಿಗಳ ಪುತ್ರಿಯಾದ ಕುಮಾರಿ ಹರ್ಷಿತಾರವರು 2000 ಕಾರ್ಯಕರ್ತದಲ್ಲಿ 10th ತರಗತಿಯಲ್ಲಿ 99.36%ನೊಂದಿಗೆ 621 ಅಂಕಗಳನ್ನು ಪಡೆದುಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ 5th ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಸದ್ಯ ಈ ಪ್ರತಿಭಾನ್ವಿತ ಸಹೋದರಿಯ ಬೆಳ್ತಂಗಡಿ ವಾಣಿ PU ಕಾಲೇಜಿನಲ್ಲಿ ಕಲಿಯುತ್ತಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅವರು ಕೊಕ್ಕಡದಲ್ಲಿ ಅಂಚೆ ಇಲಾಖೆಯಲ್ಲಿ ಸುಮಾರು 33 ವರ್ಷಗಳ ಕಾಲ ಪೋಸ್ಟ್ಮ್ಯಾನ್ ಆಗಿ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ. ಅವರು ನಮಗೆ ಮತ್ತು ಊರಿನವರಿಗೆ ತುಂಬ ಅಚ್ಚುಮೆಚ್ಚಿನ ವ್ಯಕ್ತಿ. ಭಾಳ ನಿಸ್ವಾರ್ಥಿ, ಭಾಳ ಡೆಡಿಕೇಟೆಡ್ ವರ್ಕರ್ ಅವರು. ಆದ್ದರಿಂದ JC ಅವರು ನಾವು ಪ್ರಥಮ ಬಾರಿಗೆ ಅವರನ್ನು ಸನ್ಮಾನ ಮಾಡಲಿಕ್ಕೆ ನಾವೇ ಹೇಳಿದ್ದೆವು, ಫಸ್ಟ್ ನಾವೇ ನಿಮಗೆ ಸನ್ಮಾನ ಮಾಡ್ತೇವೆ ಅಂತೇಳಿ. ಬಾಲಕೃಷ್ಣರವರು ಜನನ 10/10/1956. ಅವರ ತಂದೆ ಹೆಸರು ಶ್ರೀ ನಾರಾಯಣ, ತಾಯಿ ಶ್ರೀಮತಿ ಗೌರಮ್ಮ. ಅವರು ಕಾಸರಗೋಡಿನ ಪನೆಯಾಲ ಎಂಬ ಊರಿನಲ್ಲಿ ಜನಿಸಿದರು. ಆಮೇಲೆ ಬೇರೆ ವಿದ್ಯಾಭ್ಯಾಸವನ್ನು ಪಡೆದ ಬಳಿಕ ಅವರು ಕೊಕ್ಕಡಕ್ಕೆ ಬರ್ತಾರೆ. ಕೊಕ್ಕಡದಲ್ಲಿ 33 ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಆಮೇಲೆ ಅವರ ಶ್ರೀಮತಿಯವರ ಹೆಸರು ರತ್ನಾವತಿ ಅಂತೇಳಿ, ಅವರ ಮಕ್ಕಳ ಹೆಸರು ಸಂತೋಷ, ಪ್ರವೀಣ, ಅರುಣಲತಾ ಮತ್ತು ಕಿರಣ. ಈಗ ಅವರು ಕೌಕ್ರಾಡಿ ಗ್ರಾಮದ ಹೊಸಮಜಲು ಎಂಬಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಅವರ ನಿವೃತ್ತ ಜೀವನ ಸಂತೋಷದಾಯಕವಾಗಲಿ ಎಂದು ನಾವು JC ಅವರು ಮತ್ತು ಊರಿನವರು ಅವರಿಗೆ ಶುಭವನ್ನು ಹಾರೈಸುತ್ತೇವೆ. ಘಟಕ ಪ್ರಾರಂಭ ಆಗ್ತದೆ ಅಂತ ಹೇಳುವಾಗ ನಾನು ಆ ವರ್ಷ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿದ್ದೆ. ನನಗೆ ಕೊಕ್ಕಡದಲ್ಲಿ ಒಂದು ಘಟಕ ಇತ್ತು ಅಂತ ಹೇಳುವಂತ ಕೂಡ ವಿಷಯ ಗೊತ್ತಿರಲಿಲ್ಲ. ನಾನು ಅಂದಿನ ಯಾರು ಆ ಘಟಕವನ್ನು ಮಾಡ್ಲಿಕ್ಕೆ ಮುತುವರ್ಜಿ ವಹಿಸಿದ್ರು ಅವ್ರ ಜೊತೆ ಕೇಳಿದೆ, ಈ ಮೊದಲಲ್ಲಿ ಘಟಕ ಇತ್ತು ಅಂತ ಕೇಳಿಪಟ್ಟೆ, ಹೌದಾ ಅಂತ ಅವ್ರು ಹೇಳಿದ್ರು ಹೌದು. ಮತ್ತೆ ಒಂದಿಷ್ಟು ದಿನಗಳ ನಂತರ ನನಗೊಂದು ಅಜೆಂಡಾ ಬಂತು. ಅಜೆಂಡಾ ನನ್ನ ಒಂದು ವಾಟ್ಸಪ್ ಮುಖಾಂತರ ನನಗೆ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಅತ್ಯಂತ ಸಿಸ್ಟಮೆಟಿಕ್ ಆಗಿ ಒಂದು ಅಜೆಂಡಾವು ನನ್ನ ಕೈ ಸೇರಿತ್ತು. ಮುಂದೆ ನಡೆದದೆಲ್ಲವೂ ಕೂಡ ಇತಿಹಾಸವೇ. ಕಳೆದ ವರ್ಷ ಗಣೇಶ್ರವರು ಈ ಒಂದು ಪರಿಸರದಲ್ಲಿ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅವರು ಬಂದು ನನಗೆ ಒಂದು ಫೋನ್ ಮಾಡಿ ಹೇಳಿದರು, ಸರ್ ನಿಮ್ಮದೆಲ್ಲ ಸಪೋರ್ಟ್ ಬೇಕು, ನಾವೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ. ನಾನು ಲೀಸ್ಟ್ ಬೋದಾಡ್, ನನಗೆ ಗೊತ್ತಿಲ್ಲ ಅದು ಕಾರ್ಯಕ್ರಮ ಇಷ್ಟೊಂದು ಅಚ್ಚು ಅದ್ಭುತವಾಗಿ ಮೂಡಿ ಬರ್ಬೋದು ಅಂತ. ಕೊಕ್ಕಡ ಅಂತ ಹೇಳಿದ್ರೆ ನಮಗೆಲ್ಲ ತುಂಬಾ ದೂರದವರು. ನಾನು ಆಕ್ಚುಲಿ ಸುಳ್ಯದವನು, ಆದ್ರೆ ನಾನಿರೋದು ಕಾರ್ಕಳದಲ್ಲಿ. ಕೊಕ್ಕಡ ಅಂತ ಹೇಳಿದ್ರೆ ನನಗೆ ಒಂದು ಮೂಲೆ, ಅದು ಅಂದ್ರೆ ತುಂಬಾ ದೂರದ ಪ್ರದೇಶ, ತುಂಬಾ ಹಳ್ಳಿಗಾಡ ಪ್ರದೇಶ.
ಅಲ್ಲಿ ಎಷ್ಟು ಕಾರ್ಯಕ್ರಮ ಮಾಡಬಹುದು ಅಂತ ಹೇಳುವ ಆಲೋಚನೆಯನ್ನು ಯೋಚನೆ ಮಾಡ್ತಾ ಇದೆ. ಬಹುಶಃ ಗಣೇಶ್ ಅವರು ಕಾರ್ಯಕ್ರಮ ಮುಗಿದ ಮರುದಿನ ಪುನಃ ನನಗೆ ಫೋನ್ ಮಾಡ್ತಾರೆ, ಸರ್ ನೀವು ಬರಲಿಲ್ಲ, ತುಂಬಾ ಬೇಸರ ಆಯ್ತು ಅಂತೇಳಿ. ನಾನು ಹೇಳಿದೆ ನಿಮ್ಮದು ಫೋಟೋಸ್ ಏನಿದ್ರೆ ಕಳಿಸಿ, ನಾನು ನೋಡ್ತೇನೆ, ನಂಗೆ ಬರ್ಲಿಕ್ಕೆ ಆಗ್ಲಿಲ್ಲ, ತುಂಬಾ ದೂರದ ಊರು ಆದ ಬರ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ. ಅವರು ಫೋಟೋಗಳನ್ನು ನೋಡುವಾಗ್ಲೇ ನನಗೆ ಗೊತ್ತಾಯ್ತು ಆ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಕೊಂಡು. ಸರ್ ಖಂಡಿತವಾಗಿ ಕೂಡ ನಿಮಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಒಂದು ಹೊಸ ಅಧ್ಯಕ್ಷರು ಅಂದ್ರೆ ಫೌಂಡರ್ ಪ್ರೆಸಿಡೆಂಟ್ ಆಗಿ ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ನೀವು ಮಾಡಿದ್ದೀರಿ. ಆ ಟೈಮ್ ಎಲ್ಲ ಕೊರೋನಾ ಅದು ಇದು ಏನೆಲ್ಲ ಸಮಸ್ಯೆಗಳು ಇದ್ದಿರ್ಲೂಬಹುದು. ಏನಿದು ಜೂನಿಯರ್ ಜೆಸಿ ಅಂದ್ರೆ ಅಂತೇಳಿ ಬಹುಶಃ ಈಗಾಗ್ಲೇ ರಾಯನ್ ಸರ್ ಹೇಳಿದ್ರು, ಇದು ಅವರಿಗೆ ತಳಪಾಯ, ಇದು ಇನ್ನೂ ಅವ್ರು ಕಲೀಲಿಕ್ಕಿದ್ದಾರೆ. ಈಗಾಗ್ಲೇ ಶ್ರವಣ್ ಅನ್ನುವಂತ ಒಬ್ಬ ಹುಡುಗ ಇಲ್ಲಿ ಪರಿಚಯ ಮಾಡುವಾಗ್ಲೇ ನಾನು ಅನ್ಕೊಂಡೆ ಬಹುಶಃ ಜೆಸಿ ಕೊಕ್ಕಡ ಕಪಿಲಕ್ಕೆ ಇವನೊಂದು ಖಂಡಿತವಾಗ್ಲೂ ಮಾದರಿ ಆಗ್ತಾನೆ. ಇದು ಕಲೀಲಿಕ್ಕೆ ತುಂಬಾ ಇದೆ ಇಲ್ಲಿ, ಇಲ್ಲಿ ಜೆಸಿಯಲ್ಲಿ ಕಲೀಲಿಕ್ಕೆ ತುಂಬಾ ಇದೆ. ಆ ಸಣ್ಣ ಒಂದು ಮಗು ಕೂಡ ಬಂದು ಇಲ್ಲಿ ಹೂವನ್ನ ತೆಗೆದುಕೊಂಡಿತ್ತು. ಜೆ ಸೆಲೆಕ್ಟ್ ಅಂತ ಹೇಳ್ತೇವೆ ಅಷ್ಟು ಸಣ್ಣ ಮಕ್ಕಳಿಗೆ. ಆ ಪೋಷಕರು ಯಾರು ಇಲ್ಲಿ ಇರ್ತೀರಿ ಅವರಿಗೆ ಎಷ್ಟು ಖುಷಿಯಾಗಿರ್ಬೋದು. ನನ್ನ ಮಗಳು ಅಲ್ಲಿ ಸ್ಟೇಜಲ್ಲಿ ಎಲ್ಲರೂ ಫೋಟೋ ತೆಗಿತಾ ಇದ್ರು. ಬಹುಶಃ ನಿಮ್ಗೆ ಜೆ ಸಿ ಅಂದ್ರೆ ಇನ್ನು ಮುಂದಕ್ಕೆ ಗೊತ್ತಾಗ್ತಿದೆ, 18-40 ವರ್ಷದವರೆಗಿನವರಿಗೆ ಜೆ ಸಿ ಆ ರೀತಿ ಹೇಳ್ತೇವೆ. ನಿಮ್ಮ ಎಲ್ಲ ಮಕ್ಕಳು ಇಲ್ಲಿ ಇದ್ದವರು 5 ವರ್ಷದಿಂದ ಹಿಡಿದು 10-18 ವರ್ಷದ ಒಳಗಿನವರು ಇದ್ರು, ಅವರೆಲ್ಲರೂ ಕೂಡ ಮುಂದೆ 18 ವರ್ಷ ಆಗುವಾಗ ಜೆ ಸಿ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತಾರೆ. ಹಾಗಾಗಿ ತುಂಬಾ ಹೆಮ್ಮೆ ಪಡಿ, ನಾವು ನೀವೆಲ್ಲರೂ ಕೂಡ ಹೆಮ್ಮೆ ಪಡುವ. ಯಾವ ಅವರ ಜೀವನಕ್ಕೆ ಒಂದು ಭದ್ರ ಬುನಾದಿ ಈ ಸಂಸ್ಥೆ ಅನ್ನುವಂಥದ್ದು, ಒಂದು ಅವರ ಜೀವನಕ್ಕೆ ಒಂದು ಅಡಿಪಾಯ. ಈ ಜೆಸಿಯಲ್ಲಿ ಸೇರಿದ್ರೆ ಏನು ಪ್ರಯೋಜನ ಅಂತ ಹೇಳಿ, ಜೆಸಿ ಅಂದ್ರೆ ಏನು ಅಂತ ಹುಡುಗಿ ಹೇಳಿದ್ದು, ಜೆಸಿ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಅಂತೇಳಿ. ಜೆಸಿ ಅನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಇದು ಪ್ರಾರಂಭವಾದದ್ದು 2015 ಅಮೆರಿಕದಲ್ಲಿ. ಜೆಸಿ, ಲಯನ್ಸ್, ರೋಟರಿ, ಈ ಮೂರು ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಅದರಲ್ಲಿ ಜೆಸಿ ಅಂತ ಹೇಳುವಂಥದ್ದು ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ಅಂದ್ರೆ ನಮ್ಮನ್ನು ನಾವು ಏನು ಉದ್ಧಾರ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ, ಹಾಗೆ ನಮ್ಮನ್ನು ನಾವು ಡೆವಲಪ್ ಮಾಡ್ಲಿಕ್ಕೆ ಇರುವಂತದ್ದು ಲಯನ್ಸ್ ಮತ್ತೆ ರೋಟರಿ, ಎರಡು ಸೇವಾ ಸಂಸ್ಥೆಗಳು. 18-40 ವರ್ಷದ ಹೊರಗಿನವರಿಗೆ ಜೆಸಿಯಲ್ಲಿ ಬರ್ಲಿಕ್ಕೆ ಅವಕಾಶ ಇದೆ. ಯಾಕೆಂತ ಹೇಳಿದ್ರೆ 35 ವರ್ಷ ದಾಟಿದ ಮೇಲೆ ಮತ್ತೆ ಅವನೇನು ಭಾಷಣ ಮಾಡ್ಲಿಕ್ಕೆ ಕಲೀಲಿಕ್ಕೆ ಅದಕ್ಕೆ ನೀವು ಸ್ಟೇಜಿಗೆ ಕರೆದ್ರೆ ಅವನಿಗೆ ಅದು ಆಗುದಿಲ್ಲ. ಆದ್ರೆ 18 ವರ್ಷದಿಂದ ಆ ಯುವಕನಾಗಿರ್ತಾರೆ, ಆಗ ಅವರಿಗೆ ಅವಕಾಶ ಕೊಟ್ರೆ, ಅವರಿಗೆ ತರಬೇತಿ ಕೊಟ್ರೆ, ನಮ್ಗೆ ಗೊತ್ತುಂಟು ತರಬೇತಿ ಕೊಟ್ರೆ ಅವರು ಮುಂದೆ ಒಬ್ಬ ನಾಯಕನಾಗಿ ಬೆಳಿಲಿಕ್ಕೆ, ಬೆಳವಣಿಗೆ ಆಗ್ಲಿಕ್ಕೆ ಅವರಿಗೆ ಸಹಾಯ ಆಗ್ತದೆ. ಅದಕ್ಕಾಗಿ 18 ವರ್ಷದಿಂದಲೇ ಪ್ರಾರಂಭ ಮಾಡ್ತಾರೆ. 18-40 ವರ್ಷದವರೆಗೆ ಜೆಸಿಯಲ್ಲಿ ಅವಕಾಶ ಇರ್ತದೆ. ಹೆನ್ರಿ ಗಿಸೆಂಬಿಯರ್ ಅಂತ ಹೇಳುವವರು ಈ ಜೆಸಿಯನ್ನ ಪ್ರಾರಂಭ ಮಾಡಿದ್ದು ಅಮೆರಿಕದಲ್ಲಿ 1915. ತದನಂತರ ನಿಮ್ಗೆ ಗೊತ್ತಿದೆ, ಈಗ 106 ವರ್ಷ ಆಯ್ತು ಜೆಸಿಗೆ, 106 ವರ್ಷದ ಇತಿಹಾಸ ಈ ಸಂಸ್ಥೆಗೆ ಉಂಟು. ಹಾಗೆ ರೋಟರಿ ಸಂಸ್ಥೆಗೆ 121 ವರ್ಷದ ಇತಿಹಾಸ ಉಂಟು. ಹೀಗೆ ಈ ರೀತಿಯಲ್ಲಿ ಬೆಳವಣಿಗೆ ಆಗಿದೆ. ಇಲ್ಲಿ ಜೂನಿಯರ್ ಜೆಸಿ ಅಂತೇಳಿ ಹೊಸ ಪ್ರಾರಂಭ ಮಾಡಿದ್ರು. ಇವತ್ತು ಜೂನಿಯರ್ ಜೆಸಿ ಅಂತ ಹೇಳಿದ್ರೆ 12-18 ವರ್ಷದ ಮಕ್ಕಳನ್ನ ನಾವು ಜೂನಿಯರ್ ಜೆಸಿ ಅಂತ ಹೇಳ್ತೇವೆ. ಇಲ್ಲಿ ಜೂನಿಯರ್ ಜೆಸಿಗೆ ಶಾಲಾ ಕಾಲೇಜಿನ ಮಕ್ಕಳನ್ನು ಸೇರಿಸಬಹುದು ಅಥವಾ ಜೆಸಿಯವರ ಮಕ್ಕಳನ್ನು ಸೇರಿಸಬಹುದು. ಅದು ಯಾಕೆ ಅಂತ ಹೇಳಿದ್ರೆ ಜೆಸಿಯಲ್ಲಿ 18 ವರ್ಷಕ್ಕೆ ನಾವು ತರಬೇತಿ ಕೊಡ್ತೇವೆ. ಈ ಜೆಸಿ ಸಂಸ್ಥೆಗೆ ಮುಂದೆ ಒಬ್ಬ ಲೀಡರ್ ಬೇಕು, ಬರಬಹುದು ಅನ್ನುವ ನಿರೀಕ್ಷೆ ಇಟ್ಟುಕೊಂಡು ಈ ಸಣ್ಣ ಮಕ್ಕಳಿಗೆ ನಾವು ತರಬೇತಿ ಕೊಡ್ತೇವೆ. ಜೆಸಿಯಲ್ಲಿ ಬೇರೆ ಬೇರೆ ಅವಕಾಶಗಳನ್ನು ನಾವು ಕೊಡ್ತೇವೆ, ಅವರು ಅದನ್ನು ಉಪಯೋಗ ಪಡೆದುಕೊಂಡು ಮುಂದಕ್ಕೆ ಜೆಸಿಯಲ್ಲಿ ಅವರು ಮುಂದೆ ಬರಲಿಕ್ಕೆ ಆಗ್ತದೆ. ಆ ಅವಕಾಶ ಅವರಿಗೆ ಸಣ್ಣದಿರುವಾಗಲೇ ಅಂದ್ರೆ ಲೀಡರ್ಶಿಪ್. ಹೊಸ ಅಧ್ಯಕ್ಷರು ಸಮಾಜಮುಖಿಯಾಗಿ ದುಡಿದು ಈ ಪರಿಸರದಲ್ಲಿ ಈಗಾಗಲೇ ಹೆಸರನ್ನ ಪಡ್ಕೊಂಡವರು, ಅವರ ಒಂದು ಮುಂದಾಳತ್ವದಲ್ಲಿ ಈ ಸಂಸ್ಥೆಯ ಸದಸ್ಯರು ವ್ಯಕ್ತಿತ್ವ ವಿಕಸನದ ಜೊತೆಗೆ ಸಮಾಜಮುಖಿಯಾಗಿ ದುಡಿಲಿಕ್ಕೂ ಕೂಡ ಪ್ರೇರಣೆ ಆಗಲಿ ಅಂತ ಹೇಳಿ ನಾನು ಕೊಕ್ಕಡ ವರ್ತಕರ ಸಂಘದ ಅಧ್ಯಕ್ಷರ ಮನೆಯಲ್ಲಿ ಈ ತಂಡಕ್ಕೆ ಶುಭವನ್ನು ಹಾರೈಸುತ್ತೇನೆ. ಈ ವರ್ಷದ ಕಾರ್ಯಕ್ರಮವು ಅತಿ ಅದ್ಭುತವಾಗಿ ನಡೆಯಲಿ ಎಂದು ಹೇಳುತ್ತಾ ಶುಭ ಹಾರೈಸುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಕಳೆದ ವರ್ಷ ನನ್ನ ವಲಯ ಉಪಾಧ್ಯಕ್ಷನ ಅವಧಿಯಲ್ಲಿ ಜೆಸಿ ಗಣೇಶ್ ರವರ ನಾಯಕತ್ವದಲ್ಲಿ ಬಹಳ ಅದ್ಭುತವಾಗಿ ಒಂದು ಕೆಲಸವನ್ನ, ಹಾಗೆ ವಿಶೇಷವಾಗಿ ಈ ವರ್ಷದ ಅಧ್ಯಕ್ಷರು ಜೆಸಿ ಕೆ ಶ್ರೀಧರ್ ರಾವ್ ಅವರ ಜೆಸಿಯ ನಿಜವಾದ ಪಯಣದ ಮೊದಲ ಕಾರ್ಯಕ್ರಮ ಅಂತ ನಮ್ಗೆ ಎಲ್ಲಿಗೂ ಸಹ ಅನಿಸ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಕೂಡ 10 ವರ್ಷದಿಂದರೂ ಕೂಡ ನಮ್ಮನ್ನೆಲ್ಲರನ್ನು ನಾಚಿಸುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡದ್ದಿರ್ಬೋದು, ಆ ಒಂದು ಚೇರ್ಮನ್ ಅನ್ನ ಆ ಒಂದು ಅವರ ನಿರ್ವಹಣೆ ಇರ್ಬೋದು ಬಹಳಷ್ಟು ಅದ್ಭುತವಾಗಿ ನಿರ್ವಹಿಸಿದೆ ಸರ್. ಇದು ಕೊಕ್ಕಡ ಕಪಿಲಕ್ಕೆ ಹೊಸ ಒಂದು ವೇಗವನ್ನ, ಹೊಸ ಒಂದು ದಿಸೆಯನ್ನ ಕೊಂಡೋಗುವಂತಹ ಒಂದು ಅದ್ಭುತವಾದ ಮುನ್ಸೂಚನೆ ಅಂತ ಹೇಳ್ತಾ, ಕಳೆದ 10 ದಿವಸಗಳ ಹಿಂದೆ ನಾನು ಅವರ ಊರಲ್ಲಿ ಒಂದು ಓರಿಯೆಂಟೇಷನ್ ಸಹ ಮಾಡಿದ್ದೆ. ನಮಗೆ ಬಹಳಷ್ಟು ಆಶ್ಚರ್ಯ ಆಗಿತ್ತು. ಸಂಜೆ ಹೊತ್ತಾಗುವಾಗ ಒಂದು 6-6:30 ಆಗುವಾಗ ನಮ್ಮ ಹಳ್ಳಿಗಳಲ್ಲೆಲ್ಲ ಒಂದು ಸೈಕಲ್ ಬ್ಯಾಲೆನ್ಸ್ಗಳಂತ ಕಾರ್ಯಕ್ರಮಗಳಾಗುವ, ಹೇಗೆ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಹೆಂಗಸರು ಗಂಡಸರು ಎಲ್ಲರೂ ಸಹ ಕಾರ್ಯಕ್ರಮಕ್ಕೆ ಬಂದ್ರಲ್ಲ, ಆ ಜೆಸಿಯ ಒಂದು ಓರಿಯೆಂಟೇಷನ್ ಇದೆ ಎನ್ನುವಂಥ ಸುದ್ದಿಯನ್ನ ಕೇಳಿ ಇವರ ಮೇಲೆ ಅಭಿಮಾನದಿಂದ ಒಂದು 50 ಜನಗಳಲ್ಲಿ ಸೇರಿದ್ರು. ಜೆಸಿ ಅಂದ್ರೆ ಏನು, ಅವಕಾಶಗಳೇನು ಎನ್ನುವುದರ ಬಗ್ಗೆ
ಒಂದಿಷ್ಟು ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಮುಂದಕ್ಕೆ ಖಂಡಿತವಾಗಿ ನಿಮ್ಮ ಈ ಅಧ್ಯಕ್ಷೀಯ ಅವಧಿ ಎನ್ನುವಂಥದ್ದು ನಿಮಗೆ ಬಹಳ ಪುಣ್ಯವಂತರು. ಯಾಕೆಂತ ಹೇಳಿದ್ರೆ 2022 ಪೂರ್ತಿ ಅವಧಿ ಇದೆ, ಜೊತೆಗೆ ಈ ಒಂದು 3 ತಿಂಗಳು ನಿಮ್ಮ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಅವರು ಇವರು ಡಿಸೆಂಬರ್ ಅವರು ಅವರೇ ಅಧ್ಯಕ್ಷರು, ಅವರ ಜೊತೆಗೆ ನೀವು ಕೂಡ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಮುಂದಿನ ವರ್ಷವನ್ನು ಬಹಳಷ್ಟು ಯಶಸ್ವಿಯಾಗಿ ಗಳಿಸಲಿಕ್ಕೆ ನಿಮಗೆ ಅದ್ಭುತವಾದಂಥ ಅವಕಾಶಗಳಿದೆ. ಕೊಕ್ಕಡ ಕಪಿಲ ದಿಸೆಯಲ್ಲಿ ಈ ವರ್ಷ ಉನ್ನತವಾದಂಥ ವರ್ಷ ಆಗಲಿ, ಇನ್ನಷ್ಟು ವರ್ಷಗಳ ಕಾಲ 100 ವರ್ಷಗಳ ಕಾಲ ಈ ಘಟಕ ಅದ್ಭುತವಾಗಿ ಬೆಳೀಲಿ ಅಂತ